ಕಂಸದ ಉದ್ದದ ಸಹಾಯದಿಂದ ಕೇಂದ್ರ ಕೋನವನ್ನ ಕಂಡುಹಿಡಿಯುವಂಥದ್ದು ಸಬ್ಸ್ಟೆಂಡ್ ಆಂಗಲ್ ಫ್ರಮ್ ಆರ್ಕ್ ಲೆಂತ್ ಫೈಂಡಿಂಗ್ ಸಬ್ಸ್ಟೆಂಡೆಡ್ ಆಂಗಲ್ ಫ್ರಮ್ ಆರ್ಕ್ ಲೆಂತ್ ಲೆಕ್ಕ ನೋಡೋಣ ವೃತ್ತದ ಪರದಿ ಇಪ್ಪತ್ತು ಪಾಯ್ ಕಂಸದ ಉದ್ದ ಇನ್ನೂರ ಇಪ್ಪತ್ತೊಂದು ಬಾಗಿಸು ಹದಿನೆಂಟು ಪಾಯ್ ಆದರೆ ಕಂಸವನ್ನು ಒಳಗೊಂಡ ಕೋನವನ್ನ ಕಂಡುಹಿಡಿಯಿರಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಈ ಒಂದು ವೃತ್ತದ ಪರದಿ ಇಪ್ಪತ್ತು ಪಾಯಿ ವೃತ್ತದ ಪರದಿ ಇಪ್ಪತ್ತು ರೂಪಾಯಿ ಕಂಸದ ಉದ್ದ ಕೊಟ್ಟಿದ್ದಾರೆ ಯಾವ ಕಂಸದ ಉದ್ದ ಅಂದ್ರೆ ಮೆನ್ಶನ್ ಮಾಡಿದ್ದಾರೆ ಈ ಒಂದು ಭಾಗದ ಕಂಸದ ಉದ್ದ ಇನ್ನೂರ ಇಪ್ಪತ್ತೊಂದು ಹದಿನೆಂಟು ರೂಪಾಯಿ ಆದರೆ ಕಂಸವನ್ನ ಒಳಗೊಂಡ ಕೋನವನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ ನಮಗೆ ಈ ಒಂದು ರಿಲೇಶನ್ ಇಂದಿನ ಒಂದು ಲೆಕ್ಕದಲ್ಲಿ ಮಾಡಿದೇವೆ ಅದನ್ನ ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಕಂಸದ ಉದ್ದ ಕಂಸದ ಉದ್ದ ಡಿವೈಡೆಡ್ ಬೈ ಪರದಿ ಇಸ್ ಈಕ್ವಲ್ ಟು ಕೇಂದ್ರ ಕೋನ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಈ ಒಂದು ರಿಲೇಷನ್ಶಿಪ್ ಅನ್ನ ಬಳಸ್ಕೊಳ್ಳಿ ಈಗ ನಾವು ಕೇಂದ್ರ ಕೋನವನ್ನ ಕಂಡಿಡಬಹುದು ಇಲ್ಲಿ ಕೊಟ್ಟಿರತಕ್ಕಂಥ ಬೆಲೆಗಳನ್ನ ಆದೇಶ ಮಾಡಿ ಯಾವ್ಯಾವ ಬೆಲೆ ಕೊಟ್ಟಿದ್ದಾರೆ ಅಂತ ಗಮನಿಸಿದೀವಿ ಇಲ್ಲಿ ಕಂಸದ ಉದ್ದ ಕೊಟ್ಟಿದ್ದಾನೆ ಇನ್ನೂರ ಇಪ್ಪತ್ತ ಒಂದು ಬಾಗಿಸು ಹದಿನೆಂಟು ಪಾಯ್ ಪರದಿ ಕೊಟ್ಟಿದ್ದಾರೆ ಇಪ್ಪತ್ತು ಪೈಕ್ವಲ್ ಟು ಕೇಂದ್ರ ಕೋನ ಕಂಡು ಅದನ್ನ ಎಕ್ಸ್ ಅಂತ ತಗೊಳ್ಳೋಣ ಮುನ್ನೂರ ಅರವತ್ತು ಡಿಗ್ರಿ ಹಾಗೆ ಬರ್ಕೊಳ್ತಾ ಇದ್ದೀವಿ ಈಗ ಎರಡೂ ಕಡೆ ಮುನ್ನೂರ ಅರವತ್ತು ಡಿಗ್ರಿಯನ್ನ ಗುಣಿಸ್ಕೊಡಿ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಇನ್ನೂರ ಇಪ್ಪತ್ತ ಒಂದು ಪಾಯ್ ಡಿವೈಡೆಡ್ ಬಾಯ್ ಹದಿನೆಂಟು ಇಂಟು ಇಪ್ಪತ್ತು ಪಾಯ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಇಂಟು ಎಕ್ಸ್ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಈಗ ಇದನ್ನ ಸುಲಭೀಕರಿಸೋಣ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಕ್ಯಾನ್ಸಲ್ ಆಯಿತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಹದಿನೆಂಟು ಒಂದ್ಲಾ ಹದಿನೆಂಟು ಹದಿನೆಂಟೆರಲಿ ಮೂವತ್ತಾರು ಎರಡು ಒಂದ್ಲಾ ಎರಡು ಎರಡೊಂದ್ಲ ಎರಡು ಕ್ಯಾನ್ಸಲ್ ಪೈ ಪೈ ಕ್ಯಾನ್ಸಲ್ ಉಳಿದಿದ್ದೇನಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ತೊಂದು ಡಿಗ್ರಿ ಅಂದರೆ ಈ ಕಂಸವನ್ನು ಒಳಗೊಂಡಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದರೆ ಇನ್ನೂರ ಇಪ್ಪತ್ತ ಒಂದು ಡಿಗ್ರಿ ಆಗ್ತದೆ ಇದು ಈ ಒಂದು ಅಧಿಕ ಕಂಸವನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಅಧಿಕ ಕಂಸವನ್ನ ಒಳಗೊಂಡಿರ್ತಕ್ಕಂಥ ಕೇಂದ್ರ ಕೋನದ ಅಳತೆ ಅಂದ್ರೆ ಈ ಕಂಸದ ಅಳತೆಯನ್ನು ಸಹ ಇನ್ನೂರ ಇಪ್ಪತ್ತ ಒಂದು ಡಿಗ್ರಿ ಆಗಿರುತ್ತೆ ಈ ರೀತಿ ನಾವು ಕೊಟ್ಟಿರ್ತಕ್ಕಂಥ ಕಂಸದ ಉದ್ದವನ್ನ ಬಳಸಿಕೊಂಡು ಕೇಂದ್ರ ಕೋನವನ್ನ ಕಂಡುಹಿಡಿಯಬಹುದಾಗಿದೆ